ನೋಡಿ, ಕ್ಯಾಬಿನೆಟ್ ನಲ್ಲಿ ನಡೆದಂತ ಚರ್ಚೆನ ಬಹಿರಂಗವಾಗಿ ಮಾತನಾಡುವಂತದ್ದು ನಾವು ಓದ್ ತಗೊಂಡಿರ್ತೀವಿ. ಕ್ಯಾಬಿನೆಟ್ ಅಲ್ಲಿ ಏನಾಗ್ತದೆ ಅನ್ನೋದನ್ನ ಯಾರಾದರೂ ಹೊರಗಡೆ ಅದನ್ನು ಮಾತಾಡಿದ್ರೆ ಅದು ಅನೈತಿಕ, ಕಾನೂನು ಬಾಹಿರ. ಹಾಗಾಗಿ ಅಲ್ಲಲ್ಲ, ಅಲ್ಲಿ ಏನೇ ಆಗಿದ್ರು ಕೂಡ ಅದು ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತಹ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮಧ್ಯೆ ಆಗಿರ್ತದೆ. ಮಾಧ್ಯಮದಲ್ಲಿ ಬರ್ತಾ ಇರೋದು ಸತ್ಯನ ಸುಳ್ಳ ಅಂತ ಹೇಳೋದು ತಪ್ಪಾಗ್ತದೆ. ಪದೇ ಪದೇ ನಿಮ್ಮ ಇಲಾಖೆಗಳಿಗೆ ಜಾಸ್ತಿ ಯೋಜನೆಗಳನ್ನ ಇದು ಮಾಡ್ಕೋತೀರಿ, ನಮ್ಗೆ ಕೇಳಿದ್ರು ಕೊಡಲ್ಲ ಅನ್ನೋ ಒಂದು ಆರೋಪ ಇಲ್ಲ. ನಾನು ಇವಾಗ ಅದು ಯಾವುದು ಕೂಡ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದು ಸತ್ಯನ ಸುಳ್ಳ ಅಂತ ಕೂಡ ಹೇಳೋದು ತಪ್ಪಾಗ್ತದೆ ಅಂತ ಹೇಳಿದ್ದೀನಿ.